वेलकम बैक उल्द सूदि नोड़ता हमण बेंगलूरिनल्लि संचार नियम उल्लंघने प्रकरणद बाकी दंड पावतिगे राज्य सरकार मत्तोम्मे शेकडा 50ರಷ್ಟು ನೀಡಿದಂತ ವಿನಾಯಿತಿ ಮೊದಲ ದಿನವೇ 22,49,600 ರೂಪಾಯಿ ದಂಡ ಪಾವತಿಯಾಗಿದೆ ಸುಮಾರು 7200 ಕೇಸ್ಗಳಲ್ಲಿ ವಾಹನ ಸವಾರರು ದಂಡವನ್ನ ಪಾವತಿ ಮಾಡಿದ್ದಾರೆ ಒಂದೇ ದಿನ ಪೊಲೀಸ್ ಇಲಾಖೆ ಇಬ್ಬರು ಸಿಬ್ಬಂದಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಹಲಸೂರು ಗೇಟ್ ಸಂಚಾರಿ ಠಾಣೆ ಎಎಸ್ಐ ರಾಮಾಂಜನೇಯ ಹಾಗೂ ಸಿಆರ್ ಕಾನ್ಸ್ಟೇಬಲ್ ಆಗಿರುವಂತ ಅರುಣ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ನಕಲಿ ದಾಖಲೆ ಸೃಷ್ಟಿಸಿ ಬೇರೆಯವರ ಜಮೀನು ಮಾರಾಟ ಮಾಡಿ ವಂಚಿಸಿರುವಂತ ಆರೋಪ ಮೇರೆಗೆ ಚಾಮರಾಜನಗರ ಜಿಲ್ಲಾ ಬಿಜೆಪಿ ಮುಖಂಡ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಬಿಎನ್ ಬಾಲರಾಜು ಹಾಲಿ ಬಿಜೆಪಿ ನಗರಸಭಾ ಸದಸ್ಯ ಶಿವರಾಜು ಸೇರಿದಂತೆ ಐವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ವಂಶ ವೃಕ್ಷ ಫೋರ್ಜರಿ ಮಾಡಿ ಮಾರಾಟ ಮಾಡಿ ವಂಚಿಸಲಾಗಿದೆ ಅಂತ ಚಾಮರಾಜನಗರ ಗ್ರಾಮಾಂತರ ಠಾಣೆಯಲ್ಲಿ ದೂರು ನೀಡಲಾಗಿದೆ ಮೋದಿ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆ ನೀಡಿ ಶಿಕ್ಷೆಗೆ ಒಳಗಾಗಿ ಸಂಸತ್ ಸದಸ್ಯತ್ವದಿಂದ ಅನರ್ಹಗೊಂಡಿರುವಂತ ರಾಹುಲ್ ಗಾಂಧಿ ಭವಿಷ್ಯ ಇಂದು ನಿರ್ಧಾರ ಆಗಲಿದೆ ಶಿಕ್ಷೆ ವಿರುದ್ಧ ಮೇಲ್ಮನವಿ ಸಲ್ಲಿಸಿರುವಂತ ಅರ್ಜಿ ತೀರ್ಪು ಇಂದು ಪ್ರಕಟ ಆಗಲಿದೆ ಗುಜರಾತ್ ಹೈಕೋರ್ಟ್ ತೀರ್ಪು ಪ್ರಕಟಿಸಲಿದೆ ಒಂದು ವೇಳೆ ಶಿಕ್ಷೆಗೆ ತಡೆ ನೀಡಿದರೆ ಅವರ ಅನರ್ಹತೆ ರದ್ದಾಗುವಂತ ಸಾಧ್ಯತೆ ಇದೆ ಶಿಕ್ಷೆಗೆ ತಡೆ ಸಿಗದೆ ಹೋದ್ರೆ ವಿಸ್ತೃತ ಪೀಠಕ್ಕೆ ಅರ್ಜಿ ಸಲ್ಲಿಸುವಂತ ಅವಕಾಶ ಇದೆ ಇಸ್ರೋದಿಂದ ಚಂದ್ರಯಾನ 3 ಉಡಾವಣೆಗೆ ಮುಹೂರ್ತ ಫಿಕ್ಸ್ ಆಗಿದೆ ಜುಲೈ 13 ರ ಬದಲು ಜುಲೈ 14 ರಂದು ಮಧ್ಯಾಹ್ನ 2:35 ಕ್ಕೆ ಉಡಾವಣೆ ಮಾಡುವುದಾಗಿ ಇಸ್ರೋ ಘೋಷಣೆಯನ್ನು ಮಾಡಿದೆ ಇಸ್ರೋ ವಿಜ್ಞಾನಿಗಳ ಸಂಪೂರ್ಣ ಗಮನ ಚಂದ್ರನ ಮೇಲ್ಮೈನಲ್ಲಿ ಚಂದ್ರಯಾನ 3 ರ ಸುರಕ್ಷಿತ ಲ್ಯಾಂಡಿಂಗ್ ಮಾಡುವುದರ ಮೇಲಿದೆ ಚಂದ್ರಯಾನ 3 ಮಿಷನ್ ಅಡಿಯಲ್ಲಿ ಇಸ್ರೋ ಆಗಸ್ಟ್ 23 ಅಥವಾ 24 ರಂದು ಚಂದ್ರನ ಮೇಲೆ ಸಾಫ್ಟ್ ಲ್ಯಾಂಡಿಂಗ್ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದೆ ಚಾಮರಾಜನಗರ ಗಡಿ ಭಾಗದ ತಮಿಳುನಾಡಿನ ಹಾಸನೂರು ಬಳಿ ಕಾಡಾನೆ ಜೊತೆಗೆ ಪ್ರವಾಸಿಗರು ಸೆಲ್ಫಿಯನ್ನು ಕ್ಲಿಕ್ಕಿಸಿಕೊಂಡಿದ್ದಾರೆ ಇದನ್ನು ಅರಣ್ಯ ಸಿಬ್ಬಂದಿ ಪ್ರಶ್ನಿಸ್ತಾ ಇದ್ದಂತೆ ಕಾರನ್ನು ಹತ್ತಿ ಎಸ್ಕೇಪ್ ಆಗಲಿಕ್ಕೆ ಯತ್ನವನ್ನು ಮಾಡಿದ್ದಾರೆ ಪ್ರವಾಸಿಗರು ಕಾರಿನಿಂದ ಇಳಿದು ಕಾಡಾನೆ ಸನಿಹಕ್ಕೆ ಹೋಗಿ ಸೆಲ್ಫಿಯನ್ನು ಕ್ಲಿಕ್ಕಿಸಿಕೊಂಡಿದ್ದಕ್ಕೆ ತಮಿಳುನಾಡು ಅರಣ್ಯ ಸಿಬ್ಬಂದಿ ಇಬ್ಬರು ಪ್ರವಾಸಿಗರಿಂದ ತಲಾ 10,000 ರೂಪಾಯಿ ದಂಡವನ್ನು ವಸೂಲಿ ಮಾಡಿದ್ದಾರೆ ರಾಜ್ಯದ ಅತಿ ಹೆಚ್ಚು ಆದಾಯ ಗಳಿಸುವಂತ ದೇವಾಲಯಗಳಲ್ಲಿ ಒಂದೆನಿಸಿರುವಂತ ಚಾಮರಾಜನಗರ ಜಿಲ್ಲೆಯ ಮಹದೇಶ್ವರ ದೇಗುಲದ ಹುಂಡಿಯಲ್ಲಿ ಮತ್ತೆ 2,47,00,000 ರೂಪಾಯಿ ಸಂಗ್ರಹವಾಗಿದೆ ಕೇವಲ 36 ದಿನಗಳ ಅವಧಿಯಲ್ಲಿ ಮಾದಪ್ಪನಿಗೆ ಭಕ್ತರು ಇಷ್ಟು ಕಾಣಿಕೆಯನ್ನು ಅರ್ಪಿಸಿದ್ದಾರೆ ಹಣದ ಜೊತೆಗೆ 77 ಗ್ರಾಂ ಚಿನ್ನ 2 ಕೆಜಿ 250 ಗ್ರಾಂ ಬೆಳ್ಳಿಯನ್ನು ಸಮರ್ಪಣೆ ಮಾಡಿದ್ದಾರೆ